ಬಾ ಬಾಪ ಬಾಬಾ. ಯಾಕೋ ಇಷ್ಟು ಲೇಟ್ ಮಾಡ್ಬಿಟ್ಟೆ? ಲಕ್ಷ್ಮಿ ಊರಿಗೆ ಹೋಗಿದ್ದೆ. ಮತ್ತ್ಯಾಕೆ ಒಬ್ನೇ ಬಂದೆ? ನಿನ್ ಹೆಂಡತಿ ಬರ್ಲಿಲ್ವಾ? ಅಂದ್ರೆ ಲಕ್ಷ್ಮಿ ಇನ್ನೂ ಬಂದಿಲ್ವಾ? ಇಲ್ವಲ್ಲೋ. ಅಲ್ಲ ಕಣಯ್ಯ, ನಿನ್ ಹೆಂಡತಿ ಊರಲ್ಲಿ ಇರ್ಲಿಲ್ವಾ? ಇಲ್ಲ ಬಾವ, 4 ಗಂಟೆಗೆ ಹೊರಟು ಬಂದಂತಲ್ಲ. ಹೌದಾ? ಮತ್ತ್ಯಾಕೆ ಇನ್ನೂ ಬಂದೇ ಇಲ್ಲ? ಡ್ರೈವರು ಅವಳ ಜೊತೆಯಲ್ಲೇ ಇದ್ದಾನಲ್ಲ, ಇನ್ನು ಮನೆಯಲ್ಲಿ ಜ್ಞಾಪಕ ಬರುತ್ತೆ. ಇಲ್ಲಿ ಬಂದ್ರೆ ಅವ್ರ ಆಟಗಳು ನಡೆಯಲ್ವಲ್ಲ. ಹೌದಪ್ಪ, ಹೆತ್ತ ತಾಯಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀಯಾ? ಊರ್ನವ್ರ ಬಾಯೆಲ್ಲ ಮುಚ್ಚಿಸಕ್ಕಾಗುತ್ತಾ? ಆವತ್ತು ಮದ್ವೆ ಮನೇಲಿ ಡ್ರೈವರ್ ಜೊತೆ ಅಲ್ಲೇ ಹೊಡಿತಿದ್ದಾಗಲೇ ಗೊತ್ತಾಯ್ತು ನಿನ್ ಕೈ ಚೊಂಬ್ ಕೊಡ್ತಾಳೆ ಅಂತ. ಈಗ ಸರಿಯಾಗಿ ಮಾಡ್ಲಲ್ಲ, ಅನ್ಭವಿಸು. ಬೆಂಕಿ ಹತ್ರ ಜಾಸ್ತಿ ಹೊತ್ತು ಕಬ್ಬಣ ಇಟ್ಟರೆ ಕರ್ಗ ಹೋಗುತ್ತೆ, ಇನ್ ಬೆಣ್ಣೆ ಇಟ್ಟರೆ ಕರಗದೆ ಇರುತ್ತಾ? ಏನತ್ತೆ? ಹೌದಪ್ಪ, ದರಿದ್ರದವಳು ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಲು. ಫ್ರೆಂಡ್ಸ್ ಎಲ್ಲ ನನ್ನ ಹತ್ರ ಮಾತಾಡೋದಕ್ಕೆ ಅಸಹ್ಯ ಪಟ್ಕೊಳ್ಳೋ ಹಂಗ್ ಮಾಡ್ಬಿಟ್ಲು. ಯಾಕೆ ನೀವೆಲ್ಲ ಬರೀ ಕೆಟ್ಟದಿನ ಯೋಚನೆ ಮಾಡ್ತೀರಾ? ನೀವೆಲ್ಲ ಏನ ಹೇಳಿದ್ರು ನಾನ್ ನಂಬಲ್ಲ. ನನ್ ಲಕ್ಷ್ಮಿ ನನಗೆ ಮೋಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ದಾರಿಲಿ ಏನೋ ಎಡವಟ್ಟಾಗಿರ್ಬೇಕು ಅಷ್ಟಕ್ಕೆ. ನೀವೆಲ್ಲ ಅವಳದೇ ಫೋನ್ ಇಲ್ಲ. ಹಲೋ, ಮಿಸ್ಟರ್ ಆಕಾಶ್ ಇದ್ದಾರಾ? ಯ ಆಕಾಶ್ ಹಿಯರ್. ನೀವ್ಯಾರು? ರಾಮನಗರ ಪೊಲೀಸ್ ಸ್ಟೇಷನ್ ಇಂದ. ಪೊಲೀಸ್ ಸ್ಟೇಷನ್ ಇಂದನಾ? ಲಕ್ಷ್ಮಿ ಅನ್ನೋ ನಿಮ್ ಹೆಂಡ್ತಿದ್ದಾನೆ? ಹೌದು. ಅವ್ರಿಗೇನ ಸರ್? ಪೊಲೀಸ್ ರೈಡ್ ಐಬಿ ನಲ್ಲಿ ಕಾರ್ ಡ್ರೈವರ್ ಜೊತೆ ರೂಮ್ ಮಾಡ್ಕೊಂಡಿದ್ರು, ಅರೆಸ್ಟ್ ಮಾಡಿದೀವಿ. ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಡ್ರೈವರ್ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಈ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಿದ್ದಾಳಲ್ಲ, ನಾಚಿಕೆ ಆಗಲ್ವನ್ನೇ ನಿನಗೆ? ಕಾಮಕ್ಕೆ ಕಣ್ಣಿಲ್ಲ ನಿಜ, ಆದ್ರೆ ಪ್ರೀತಿಗೋಸ್ಕರ ಮನೆ ಮಠ ಆಸ್ತಿ ಪಾಸ್ತಿ ಹೆತ್ತ ತಾಯಿನ ಬಿಟ್ಟೋದು ಅವನಿಗೆ, ಅವಳು ಈ ರೀತಿ ದ್ರೋಹ ಮಾಡೋದು. 1000 ಸಲ ಬಡ್ಕೊಂಡೆ ಸಂಗೀತನ್ ಮದ್ವೆ ಮಾಡ್ಕೊಂತ, ಕೇಳ್ದೆ ನನ್ನ ಮಾತನ? ಪ್ಲೀಸ್, ಯಾರು ಏನು ಮಾತಾಡಬೇಡಿ. ಲಿವ್ ಯು ಅಲೋನ್ ಪ್ಲೀಸ್. ಏನು ಅಂದ್ರೆ? ನಿಂತ್ಕೊಳ್ಳೆ. ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ಟು ಮತ್ತೆ ಈ ಮನೆಯಲ್ಲಿ ಕಾಲಿಡಕ್ಕೆ ಎಷ್ಟೇ ಧೈರ್ಯ ನಿನಗೆ? ಇಲ್ಲ ಅತ್ತೆ, ನಾನೇನು ತಪ್ಪು ಮಾಡಿಲ್ಲ. ಹೌದೌದು, ನೀನೇನು ತಪ್ಪು ಮಾಡ್ಲಿಲ್ಲ, ಸುಮ್ನೆ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಅಲ್ಲ, ನನಗೇನು ಗೊತ್ತಿಲ್ಲ, ದಾರಿಲ್ ಬರುವಾಗ ಕಾರ್ ಕೆಟ್ಟೋಯ್ತು, ಮೆಕ್ಯಾನಿಕ್ನ ಕರ್ಕೊಂಡು ಬರ್ತೀನಿ ಅಂತ ಹೋದ ಮೋಹನ್, ಮಳೆ ಬೇರೆ ಬರ್ತಾ ಇತ್ತು, ಮೆಕ್ಯಾನಿಕ್ ಸಿಗ್ಲಿಲ್ಲ. ಮೇಡಮ್, ಒಬ್ರೇ ಯಾಕೆ ಕಾರಲ್ಲಿ ಇರ್ತೀರಾ? ಪಕ್ಕದಲ್ಲಿ ಐಬಿ ಇದೆ, ನೀವು ಅಲ್ಲೇ ರೆಸ್ಟ್ ತಗೊಳ್ಳಿ, ನಾನು ಕಾರಲ್ಲಿ ಮಲಗಿರ್ತೀನಿ, ಬೆಳಿಗ್ಗೆ ಅದು ಹೋಗೋಣ ಅಂತ ನನ್ನ ಐಬಿಲ್ ಬಿಟ್ಟ. ನಿಮಗ್ ಫೋನ್ ಮಾಡೋಣ ಅಂದ್ರೆ ಅವ್ನ್ ಫೋನ್ ಕೂಡ ಸರಿ ಇಲ್ಲ ಅಂತ ಹೇಳ್ದ. ಕೊನೆಗ್ ಬೇರೆ ದಾರಿನೇ ಇಲ್ದೆ ನನ್ ಐಬಿಲ್ ಮಲಗ್ದೆ, ಇದ್ದಕ್ಕಿದ್ದಂಗ್ ಪೊಲೀಸ್ ಅವ್ರು ಬಂದು ನನ್ನ ಸ್ಟೇಷನ್ ಕರ್ಕೊಂಡು ಹೋದ್ರು. ಇಷ್ಟೇ ರೀ ನಡೆದಿದ್ದು? ಸುಳ್ಳು, ನೀನ್ ಹೇಳ್ತಿರೋದೆಲ್ಲ ಸುಳ್ಳು. ನೀನ್ ಸೀದಾ ಮನೆಗ್ ಬರೋಳೆ ಆಗಿದ್ರೆ ಬೆಳಗ್ಗೆನೆ ಮನೆ ಬಿಡ್ತಿದ್ದೆ, ಸಾಯಂಕಾಲ ಅದು ಮಳೆ ಬರೋ ಟೈಮ್ನಲ್ಲಿ ಖಂಡಿತ ಬಿಡ್ತಾ ಇರ್ಲಿಲ್ಲ. ಅದ್ ಹಾಗಲ್ಲ, ನನ್ ಮಾತ್ ನಮ್ಮ ಮುಚ್ಚು ಬಾಯಿ. ನೀನ್ ಹೇಳಿದಾಗ ಕಾರ್ ಕೆಟ್ಟಿದ್ರೆ ಪೊಲೀಸ್ ರಾತ್ರಿ ಹ್ಯಾಕ್ ಕಾರ್ ತಗೊಂಡೋದ್ರು? ಬಗ್ಲು ನಾನು ಹೇಳ. ನೀನ್ ಸುಂದರಮ್ಮ, ನೋಡು ಆಕಾಶ್, ಇದೆಲ್ಲ ಆ ಡ್ರೈವರ್ದೇನೋ ಕಿತಾಪತಿ. ಬೇಕ್ ಬೇಕು ಅಂತಾನೆ ಇವಳ ಮೇಲೆ ಅಪವಾದ ಬರೋಂಗೆ ನಾಟ್ಕಾಡಿದ್ದೇನೆ. ನೋಡು, ನನ್ ಮಾತು ಕೇಳು, ನನ್ ತಂಗಿ ಹಾಲ್ನಷ್ಟೇ ಪವಿತ್ರಳು, ಮಗುವಿನಂತ ಮನ್ಸಿರೋಳು, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ. ಅಪಾರ್ಥ ಮಾಡ್ಕೊಳಕ್ ಏನಯ್ಯ ಉಳಿದಿದೆ? ಇವರಿಬ್ರಿಗೂ ಸಂಬಂಧ ಇಲ್ಲ ಅಂದಿದ್ರೆ ಆ ನನ್ ಮಗ ಡ್ರೈವರ್ ಪೊಲೀಸ್ನವರಿಂದ ಯಾಕೆ ತಪ್ಪಿಸ್ಕೊಂಡು ಹೋದ? ಶೀರ್ಗೆಟ್ಟವಳೆ, ನನ್ ತಂಗಿ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಕತ್ತರು ಸಾಕ್ಬಿಡ್ತೇನೆ, ಕತ್ತರು ಸಾಕ್ಬಿಡ್ತೇನೆ. ಆಕಾಶ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ದೊಡ್ಡವ್ರು ಹೇಳ್ತಾರೆ, ದಯವಿಟ್ಟು ಅವ್ರು ಇವ್ರ ಮಾತು ಕೇಳ್ಕೊಂಡು ನನ್ ತಂಗಿ ಮೇಲೆ ಕಳಂಕ ಹೊರಿಸ್ಬೇಡ. ನಿನ್ ಕೈ ಮುಗಿದು ಕೇಳ್ಕೊತೀನಿ. ಅವ್ರಿವ್ರ ಮಾತು ಕೇಳ್ಕೊಂಡು ಅನುಮಾನ ಪಡೋದಕ್ಕೆ ನಾನೇನ್ ಕಿವಿನಲ್ಲಿ ಹೂ ಇಟ್ಕೊಂಡಿಲ್ಲ. ನನಗೂ ಯೋಚನೆ ಮಾಡೋ ಶಕ್ತಿ ಇದೆ. ಗಂಡ 4 ದಿನ ಊರಲಿಲ್ಲ ಅಂದ ತಕ್ಷಣ ಗಂಡನ ಸೆರಗಾಸೋ ವಿಭಿಚಾರ ನೀವಳು. ಅಯ್ಯೋ
ಲಕ್ಷ್ಮಿ, ಆಣೆ ಇಟ್ಟು ತಪ್ಪಾಗ್ಬಿಟ್ಟೆ ಕಣಮ್ಮ, ಇಲ್ಲ ಅಂದಿದ್ರೆ ಇವನ್ ಬೋಟ್ನ ಕಿತ್ತಾಗ್ಬಿಡ್ತಿದೆ. ನಿನ್ನ ವ್ಯಭಿಚಾರಣೆ ಅನ್ನೋದಕ್ಕೆ ಇವ್ರಿಗೆ ಎಷ್ಟು ಮಾತಾಡ್ಯಾ? ಏಯ್, ಪ್ರೀತಿ ಅಂದ್ರೆ ಏನಂತ ಗೊತ್ತೇನೆ ನಿನ್ಗೆ? ಪರಸ್ಪರ ನಂಬಿಕೆ, ಪರಸ್ಪರ ಅರ್ಥ ಮಾಡ್ಕೊಳ್ಳೋದು, ಪರಸ್ಪರ ಸಾಯೋವರೆಗೂ ಒಬ್ರಿಗೊಬ್ರು ಬಿಟ್ಕೊಡದೆ ಕೊನೆವರೆಗೂ ಬದುಕತ್ಕೊಂಡು ಕಂಡವ್ರ ಮಾತು ಕೇಳ್ಕೊಂಡು ಕಟ್ಕೊಂಡು ಹೆಂಡತಿ ಮೇಲೆ ಅನುಮಾನ ಪಡೋದಲ್ಲ. ನನ್ನ ತಂಗಿ ಅಪರಂಜಿ ಕಣು, ಅಪರಂಜಿ ಅವಳು ಪ್ರೀತಿಗೋಸ್ಕರ ಪ್ರಾಣ ಕೊಡ್ತಲೇ ಹೊರತು ಕಂಡವ್ರು ಸೆರಗಾಸೋಳಲ್ಲ. ಛೀ, ನಮ್ ಕೇಳ್ದವ್ರು ಈ ಮನೇಲಿ ಇನ್ನೊಂದು ಕ್ಷಣ ಇರ್ಕೊಡುದು. ಲಕ್ಷ್ಮಿ, ನಿನ್ ಮದುವೆ ಒಂದು ಕೆಟ್ಟ ಕನ್ಸು ಅಂತ ತಿಳ್ಕೊಂಬಿಡಮ್ಮ. ಇನ್ನೀ ಮನೇಲಿ ನೀನ್ ಸಂತೋಷವಾಗಿರಕ್ಕಾಗಲ್ಲಮ್ಮ, ಸಂತೋಷವಾಗಿರಕ್ಕಾಗಲ್ಲ. ನೋಡು, ನನ್ ತವರು ಬಂದ್ಬಿಡು, ನಿನ್ನ ಮಹಾರಾಣಿತ ನೋಡ್ಕೋತೀನಿ. ಬಾಬಾ. ಇಲ್ಲ ಅಣ್ಣ, ನಾನ್ ಬರಲ್ಲ. ಲಕ್ಷ್ಮಿ, ನಾನ್ ನಿನ್ ಜೊತೆ ಬಂದ್ರೆ ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಪ್ರೀತಿ ಕೊಡ್ಬೋದು, ಆದ್ರೆ ನನ್ ಕಳಂಕ ತೊಳ್ಯಕ್ಕಾಗತ್ತ ಅಣ್ಣ? ಶೀಲ್ಗೆಟ್ಟೋಳು ಅನ್ನೋ ಕಳಂಕ ಹೊತ್ಕೊಂಡು ತವ್ರ ಮನೇಲಿ ಬದುಕೋಕ್ಕಿಂತ ಇಲ್ಲೇ ಸಾಯೋದೆಷ್ಟೋ ವಾಸಿ ಅಣ್ಣ. ನೀ ನೂರ್ಕಾಲ ಚೆನ್ನಾಗಿರ್ಬೇಕಮ್ಮ, ನೂರ್ಕಾಲ ಚೆನ್ನಾಗಿರ್ಬೇಕು. ನನ್ಗೇನು ಆಗಲ್ಲ ಅಣ್ಣ, ಸತ್ಯ ಅನ್ನೋದು ಹೋಟೆಲಿರೋ ಮಗು ಥರ, ಅದಿವತ್ತಲ್ಲ ನಾಳೆ ಹೊರಗ್ ಬರ್ಲೇಬೇಕು. ನಾನ್ ನಿರಪರಾಧಿನ್ ಗೊತ್ತಾದ್ಮೇಲೆ ನಾನ್ ಒಂದ್ ನಿಮಿಷನೂ ಈ ಮನೇಲಿರಲ್ಲ ಅಣ್ಣ. ಅಲ್ಲಿವರೆಗೂ ನನ್ನ ತವ್ರಿಗೆ ಕರಿಬೇಡ ಅಣ್ಣ, ಆಮೇಲೆ ನಾನೇ ನಿನ್ ಜೊತೆ ಬಂದ್ಬಿಡ್ತೀನಿ, ನಿನ್ ಜೊತೆ ಬಂದ್ಬಿಡ್ತೀನಿ ಅಣ್ಣ. ಆಯ್ತಮ್ಮ, ಆಯ್ತು. ನನ್ ಮನೆ, ನನ್ ಮನಸ್ಸು ಯಾವತ್ತು ನಿನಗೋಸ್ಕರ ತೆರೆದಿರುತ್ತೆ. ನಿನಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಆ ಗೋಡ್ ಬಂದ್ಬಿಡು, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ರೆಪ್ಪೆ ತರ ನೋಡ್ಕೋತೀನಿ ಅಮ್ಮ, ರೆಪ್ಪೆ ತರ ನೋಡ್ಕೋತೀನಿ. ಹೇಳ್ಬೇಡಮ್ಮ, ಹೇಳ್ಬೇಡ. ನಿನ್ ಕಣ್ಣೀರಿಟ್ರೆ ನನ್ ಕಣ್ಣಲ್ಲಿ ರಕ್ತನೇ ಬರುತ್ತೆ ಕಣಮ್ಮ, ರಕ್ತನೇ ಬರುತ್ತೆ. ಬರ್ತೀನಮ್ಮ. ಏಯ್, ಆ ಡ್ರೈವರ್ ನನ್ ಮಗ ಎಲ್ಲಿದ್ರು ಕರ್ಕೊಂಬಂದು ನಿಜ ಏನಂತ ಬಾಯ್ ಬಿಡ್ತೀನಿ. ಅಲ್ಲಿವರೆಗೂ ಯಾರಾದ್ರೂ ನನ್ ತಂಗಿಗೆ ಏನಾದ್ರೂ ತೊಂದರೆ ಕೊಟ್ರು ಒಬ್ಬೊಬ್ಬರನ್ನು ಕೊಚ್ಚಾಕ್ಬಿಡ್ತೀನಿ. ಹುಷಾರ್. ನನ್ ತಂಗಿನ ಕೆಂಡದ ಮೇಲೆ ಮಲಗಿ ನರಳ್ತಿರುವಾಗ ನನ್ನ ಆರೋಗ್ಯ ಕಟ್ಕೊಂಡು ಏನಾಗ್ಬೇಕಾಗಿದೆ ನೋಡಿ? ನಾ ಉಪವಾಸ ಇರೋದ್ರಿಂದ ನಿನ್ ತಂಗಿ ಕಂಟಿರೋ ಕಳಂಕ ಹೋಗುತ್ತೆ ಅನ್ನೋ ಹಾಗಿದ್ರೆ ಎಷ್ಟು ದಿನ ಬೇಕಾದ್ರೂ ಉಪವಾಸ ಇರೋಣ. ನಾವು ಕೊರ್ಕೋದ್ರಿಂದ ಅವಳ ಗಂಡ ಅವಳ ಜೊತೆ ಸಂಸಾರ ಮಾಡ್ತಾನೆ ಅನ್ನೋ ಹಾಗಿದ್ರೆ ಎಷ್ಟು ಬೇಕಾದ್ರೂ ಕೊರ್ಗೋಣ. ನಾವು ದುಃಖ ಪಡೋದ್ರಿಂದ ಅವಳ ದುಃಖ ಎಲ್ಲ ಕಳೆಯತ್ತೆ ಅನ್ನೋ ಹಾಗಿದ್ರೆ ಎಷ್ಟು ಬೇಕಾದ್ರೂ ಹತ್ತು ಬಿಡೋಣ ರೀ. ನೋಡಿ, ಆದ್ರೆ ಅದು ಯಾವ್ದು ಸಮಸ್ಯೆ ಪರಿಹಾರ ಅಲ್ಲ. ನಾನ್ ಏನ್ ಮಾಡ್ಲಿ ಗೌರಿ? ನನ್ ತಂಗಿ ಸಂತಾನ ನಾನ್ ಹೇಗ್ ಮರಿಲಿ ಹೇಳು? ನನ್ ತಂಗಿ ಬೆಂಕಿ ಇದ್ದಾಗೆ
ಬೆಂಕಿ ಗೆದ್ಲಿಡಿತು ಅಂತ ಅವ್ರೆಲ್ಲ ಮಾತಾಡಿದ್ ನೆನ್ಸ್ಕೊಂಡ್ರೆ ಅವ್ರನ್ನೆಲ್ಲ ಕೊಚ್ಚಾಗ್ಬೇಕು ಅನ್ಸ್ತಿತ್ತು. ಆದ್ರೆ ನನ್ ತಂಗಿ ಬಾಯಿ ಕಟ್ಬಿಟ್ಲು. ನನ್ ತಂಗಿ ಯಾರಿಗೂ ಯಾವತ್ತು ಏನ್ ದ್ರೋಹನು ಮಾಡ್ದವಳಲ್ಲ, ಒಂದ್ ಇರುವೆನು ಕೊಂದಾಗ್ದವಳಲ್ಲ. ಅಂತವಳಿಗೆ ಯಾಕೆ ಶಿಕ್ಷೆ, ಯಾಕೆ ಶಿಕ್ಷೆ? ಸೀತೆ 14 ವರ್ಷ ವನವಾಸ ಪಟ್ಲು, ಅವಳು ಏನ್ರಿ ತಪ್ಪು ಮಾಡಿದ್ಲು, ಅವಳು ಏನ್ರಿ ಪಾಪ ಮಾಡಿದ್ಲು? ಕಳಂಕ ಅನ್ನೋದು ಅಂತ ಮಹಾತಾಯಿನ ಬಿಡ್ಲಿಲ್ಲ ಅಂದ್ಮೇಲೆ ನಮ್ಮನ್ನು ಬಿಡುತ್ತ? ಸಮಸ್ಯೆ 1000 ಬರುತ್ತೆ, ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು ರೀ. ಆ ದೇವ್ರು ಒಳ್ಳೆಯವ್ರನ್ನ ತುಂಬಾ ಪರೀಕ್ಷೆ ಮಾಡ್ತಾನೆ, ಆದ್ರೆ ಯಾವತ್ತೂ ಕೈ ಬಿಡಲ್ಲ ರೀ. ನಿಮ್ ಪುಣ್ಯ ನಮ್ ಲಕ್ಷ್ಮಿನ ಖಂಡಿತ ಕಾಪಾಡುತ್ತೆ, ಖಂಡಿತ ಕಾಪಾಡುತ್ತೆ ರೀ. ಹೌದಣ್ಣ, ಆ ಡ್ರೈವರ್ ನನ್ನ ಮಗ ಎಲ್ಲೇ ಇದ್ರು ಅವನು ಹುಡುಕ್ಬೇಕಣ್ಣ. ಅವನು ಹಿಡಿದ್ರೆ ನಿಜಾಂಶ ಹೊರಗ್ ಬರುತ್ತಣ್ಣ. ಅವನು ಹುಡುಕ್ಬೇಕಣ್ಣ, ಹುಡುಕ್ಬೇಕು. ಹೌದು ಹೌದು ನಂದೀಶ. ಇದೇ ಸರ್ ಮೋಹನ್ ಮನೆ, 20 ದಿವಸದಿಂದ ಕಾಣಿಸ್ತಾ ಇರಲಿಲ್ಲ. ಮೊನ್ನೆ ರಾತ್ರಿ ಇದ್ದಕ್ಕಿದ್ದಾಗೆ ಬಂದು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ಅವ್ರೆಲ್ಲಿ ಹೋದ್ರು ಅಂತ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ಏನೇ ನಿಮ್ಮ ಅಣ್ಣನ ಗೊಡ್ಡು ಬೆದರಿಕೆಗೆ ಹೆದರ್ಕೊಂಡು ನಿನ್ನ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅನ್ಕೊಂಡಿದ್ಯಾ? ನಥಿಂಗ್. ನಮ್ ವಿಷಯ ಇನ್ನೂ ನಿನಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ನನ್ನನ್ನು ಹೊರಗಾಕಿದ್ರೆ ಹೋಗೋದು ನಮ್ಮ ಮರ್ಯಾದೇನೆ. ನಮ್ ಲೆವೆಲ್ ಏನು ಗೊತ್ತೇನೆ ನಿಂಗೆ? ನಮ್ಮಮ್ಮ ಯಾರು, ಅವ್ರ ಸ್ಟೇಟಸ್ ಏನು, ಅವರು ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಕಡೆ ಅವ್ರ ಮುಂದೆ ನಿಂತ್ಕೊಳ್ಳಕ್ಕೂ ನಿಂಗೆ ಯೋಗ್ಯತೆ ಇಲ್ಲ. ನನ್ನ ಅಳಿಯ ಯಾರು? ನನ್ನ ಫ್ಯಾಕ್ಟ್ರಿಗೆ MD. ನಿನ್ನಂತ ಲೇಬರ್ಗಳಿಗೆ ಕೂಲಿ ಬಿಸಾಕಿ ಕೆಲಸಕ್ಕೆ ಇಟ್ಕೊಂಡಿರೋರು. ನನ್ನ ಹೆಂಡತಿ ವಿಷಯ ಗೊತ್ತಾ ನಿನಗೆ? ಸಿಟಿಲಿರೋ 90% ಕ್ಲಬ್ಸ್ಗೆ ಅವಳು ಆಕ್ಟಿವ್ ಮೆಂಬರ್. ಅವಳ ಕಾಲಿನ ಧೂಳು, ಧೂಳಿಗೂ ಸಮಯ ಇಲ್ಲ ನೀನು. ನನ್ನ ಮಗ ಯಾವ ಮೂಡಲ್ಲಿ ನಿನ್ನ ಇಷ್ಟಪಟ್ಟು ಮದುವೆ ಆದನು ಏನೋ ಅಂದ ಮಾತ್ರಕ್ಕೆ ಈ ಮನೆ ಸೊಸೆ ಪಟ್ಟಾನೇ ಸಿಕ್ಬಿಡ್ತು ಅಂತ ಕನಸ್ ಕಾಣ್ಬೇಡ. ಈ ಮನೇಲಿ ಜಾಗ ಕೊಟ್ಟಿದೀವಿ ಅಂತ ನಿನ್ ಗಂಡನ್ ಜೊತೆ ಖುಷಿಯಾಗಿ ಮಂಚ ಏರ್ಬೋದು ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಅದೆಲ್ಲ ಕಟ್. ಇನ್ಮೇಲೆ ನಮ್ ಪರ್ಮಿಷನ್ ಇಲ್ದೆ ಬೆಡ್ರೂಮ್ ಒಳಗೆ ಎಂಟ್ರಿ ಇಲ್ಲ. ನಮ್ ಸರಿಸಮಾನವಾಗಿ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಂಗಿಲ್ಲ. ಅಕ್ಕಪಕ್ಕದವ್ರ ಹತ್ರ ಒಂದ್ ಮಾತು ಮಾತಾಡಂಗಿಲ್ಲ. ನಮ್ ಎದುರುಗಡೆ ನಿಂತ್ಕೊಳ್ಳಂಗಿಲ್ಲ. ಅಷ್ಟೇ ಅಲ್ಲ, ನಿಮ್ ಅಣ್ಣನಿಗೆ ಇಲ್ಲಿ ವಿಷಯ ತಿಳಿಸೋ ಹಾಗಿಲ್ಲ. ಹಾಗೇನಾದ್ರೂ ವಿಷಯ ತಿಳಿಸೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಮಣ್ಣನ್ನ ಹುಟ್ಟಲಾಡಿಸ್ಬಿಡ್ತೀನಿ. ನನ್ ಮಗ ಬರ್ತಿದ್ದಾನೆ, ನಿನ್ ದರಿದ್ರ ಮುಖ ತೋರಿಸ್ಬೇಡ, ತೊಲಗಾಚೆ. ಏನೇ ನೋಡ್ತಿದ್ಯಾ, ತೊಲಗೆ ಹೋಗೆ. ಯಾಕಪ್ಪ ಇಷ್ಟಲೇ? ಇವತ್ತು ಕ್ಲಬ್ ಆನಿವರ್ಸರಿ, ಬೇಗ ರೆಡಿಯಾಗಪ್ಪ. ಸೀತಮ್ಮ ಹಾರ್ಲಿಕ್ಸ್ ರೆಡಿ ಮಾಡು. ಓಂ ಗಣೇಶಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ವಿಘ್ನೇಶ್ವರಾಯ ನಮಃ. ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸ್ವ ಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಾ ಎಲ್ಲೋಗಿ ಕೆಲಸ ಮಾಡಿದ್ರು ಏನಾದ್ರು ಒಂದು ಎಡವಟ್ಟ ಆಗಿ ಎಲ್ಲರೂ ಧರ್ಮದಾಟ ಆಗ್ತಾರೆ ತಂದೆ. ವಿಘ್ನ ವಿನಾಶಕ, ನನ್ನ ವಿಘ್ನಗಳನ್ನೆಲ್ಲ ಹೋಗ್ಲಾಡಿಸಿ ಒಂದು ಒಳ್ಳೆ ಕೆಲಸ ಕೊಡಿಸು ತಂದೆ. ಅವತ್ತು ಕೋಪದಲ್ಲಿ ಟೈರ್ ಬಸ್ಬಾರ್ದ ಅಂತ 4 ಮಾತು ಬೋದಿದ್ಕೆ ಕೆಲ್ಸಕ್ಕೂ ಬರ್ದಿ ನನ್ನ ಮಗ ಇಲ್ಲಿತ್ಕೊಂಡು ಏನೂ ಸ್ಕೀಮ್ ಆಗ್ತಾವನೆ. ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ, ಸದ್ಯಕ್ಕೆ ಒಂದೇ ಒಂದಿದೆ, ಇನ್ನು 100 ಹೊಡೆದೆ ಅನ್ಕೋ, ಇಲ್ಲ ಊಫಿ ಅನ್ಕೋ. ಬಿಡಬಾರ್ದಿ ನನ್ನ ಮಗನ, ಹಿಡಿಲೇಬೇಕು. ಸಿಕ್ತ ಸಿಕ್ತ ಸಿಕ್ತ
ಏನಾಯ್ತಪ್ಪ? ಈ ಬಿಕ್ತಾಸಿ ನನ್ನ ಮಗ ನನ್ನ ಕಾಲ್ ಮೇಲೆ ಈರ್ಗಾಯ ಹೊಡ್ಬಿಟ್ಟ ಕಣಪ್ಪ, ನನ್ನ ಕಾಲ್ ಹೊಡೆದಾಗ ನನ್ನ ಮಗ ತಲೆ ತಿಟ್ಬಿಡ್ತೀನಿ. ಅಪ್ಪ ಗಣೇಶ, ನಿನಗೆ 101 ತೆಂಗಿನಕಾಯಿ ಹೊಡಿಲಿಲ್ಲ ಅನ್ನೋ ಕೋಪಕ್ಕೆ ಆ ದಡಿಯಾನ ಮಗನ ಕಾಲಿಗೆ ತೆಂಗಿನಕಾಯಿ ಹೊಡೆಸಿ ಸೇರ್ ತಿಳ್ಸ್ಕೊಂಡ್ಬಿಟ್ಟಲ್ಲಪ್ಪ. ಹಲೋ, ಟೈಮ್ ಎಷ್ಟು? ಟೈಮ್ ಟೈಮ್ ಯಾಕಮ್ಮ ಹೊಡೆದೆ? ಏನಮ್ಮ ಅದು? ಈ ನನ್ ಮಗ ಹುಡುಗಿನ ಮಾತಾಡ್ಸೋದಕ್ಕೆ ಡ್ರಾಮಾ ಮಾಡ್ತಿದ್ದಾನೆ, ಅವಂತ ಇಲ್ಲಿ ವಾಚ್ ಕೊಟ್ಕೊಂಡು ನನ್ನ ಟೈಮ್ ಕೇಳ್ತಿದ್ದಾನೆ. ಅಯ್ಯೋ, ಈ ವಾಚ್ ಸರಿ ಇಲ್ಲಮ್ಮ, ಡಕೋಟಾ ವಾಚ್ ಸಂಡೇ ಬಜಾರ್ ಅಲ್ಲಿ ತೋರಿಸಿ. ಮಗನೇ, ಹುಡುಗಿರನ್ ಚುಡಾಯಿಸ್ತೀಯ ನೀನು? ನೀನ್ ಹುಡುಗಿ ಬೇಕನಲ್ಲ. ಬಂದ್ಬಿಡ್ತಾರ. ಕಂಗ್ರಾಚ್ಯುಲೇಷನ್ಸ್ ಮಿಸ್ಟರ್ ಆಕಾಶ್, ನೀವು ತಂದೆ ಆಗ್ತಾ ಇದ್ದೀರಾ. ಅರೆ, ಖುಷಿ ಪಡೋ ವಿಷಯಕ್ಕೆ ಯಾಕೆ ಡಲ್ಲಾಗ್ಬಿಟ್ರಿ? ಯಾಕೆ ಇಷ್ಟು ಬೇಗ ಮಗು ಬೇಕಾಗಿರ್ಲಿಲ್ವಾ? ಹೌದು ಡಾಕ್ಟರ್, ನಮಗೆ ಸದ್ಯಕ್ಕೆ ಮಗು ಬೇಡ, ದಯವಿಟ್ಟು ಅಬಾರ್ಷನ್ ಮಾಡ್ಬಿಡಿ. ಅಬಾರ್ಷನ್? ಇಲ್ಲ, ನನಗ್ ನನ್ ಮಗು ಬೇಕು, ನನ್ನ ಅಬಾರ್ಷನ್ ಮಾಡಿಸ್ಕೊಳ್ಳಲ್ಲ. ಮರ್ಯಾದೆಯಾಗಿ ಅಬಾರ್ಷನ್ ಮಾಡಿಸ್ಕೋ, ಇಲ್ಲ ಅಂದ್ರೆ ನನ್ನ ಕೊಂದ್ರು ಸರಿ, ನಾನು ಅಬಾರ್ಷನ್ ಮಾಡಿಸ್ಕೊಳ್ಳಲ್ಲ. ನೋ, ನನಗ್ ಮಗು ಬೇಕಾಗಿಲ್ಲ. ಡಾಕ್ಟರ್ ಪ್ಲೀಸ್, ಮೊದಲು ಅಬಾರ್ಷನ್ ಮಾಡಿ. ನೀವ್ ಎಷ್ಟೇ ಬಲವಂತ ಮಾಡಿದ್ರು ತಾಯಿ ಪರ್ಮಿಷನ್ ಇಲ್ದೆ ಯಾವ ಡಾಕ್ಟರ್ಗೂ ಅಬಾರ್ಷನ್ ಮಾಡೋ ಅಧಿಕಾರ ಇಲ್ಲ. ಮೊದ್ಲು ನೀವಿಬ್ರು ಕೂತು ಮಗು ಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡ್ ಬನ್ನಿ. ಡಾಕ್ಟರ್ ಅದು ಆಕಾಶ್, ಯಾಕೆ ಎಮೋಷನಲ್ ಆಗ್ತಿದ್ದೀರಾ? ಯು ಕ್ಯಾನ್ ಗೋ ನೌ. ನೀವು ತಾತ ಆಗ್ತಿದ್ರ ಅನ್ನೋದನ್ನ ಮರಿಬೇಡಿ. ಇವಳೊಂದ್ ಶಿವಣ್ಣನ್ ತಂಗಿ ಲಕ್ಷ್ಮಿ ಅಲ್ವಾ? ಹೌದು ರೀ, ನಮ್ ಲಕ್ಷ್ಮಿನೇ. ಅದು ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಕಣೆ. ಡಾಕ್ಟರ್ ಕೇಳಿದ್ರೆ ಗೊತ್ತಾಗತ್ತೆ. ಕೂಗೆ, ಇನ್ನು ಜೋರ ಕೂಗು ಅಣ್ಣ ಅಂತ. ನಿಮ್ಮ ಅಣ್ಣನ ಶ್ರೀಕೃಷ್ಣ ಪರಮಾತ್ಮನ ಕೂಗಿದ ತಕ್ಷಣ ಪ್ರತ್ಯಕ್ಷ ಆಗೋದಕ್ಕೆ ಕೂಗೆ. ಕೂಗು. ಏನೇ ಕಂಡವರಿಗೆ ಮಗುನ ಹೆತ್ತ ಆ ಮಗುನ ಈ ಮನೆ ವಾರಸದಾರ ಮಾಡ್ಬೇಕಂತಿದ್ಯೇನೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಮನೆ ವಾರಸದಾರ ಆಗ್ಬೇಕಾದ್ರು ಒಂದು ಯೋಗ್ಯತೆ ಇರ್ಬೇಕು ಕಣೆ, ಅದು ನಮ್ಮ ವಂಶದ ಕುಡಿನೇ ಆಗಿರ್ಬೇಕು. ನೋಡಿ, ನನ್ನ ಹೊಡಿರಿ, ಕೊಂದ್ಬಿಡಿ, ಆದ್ರೆ ನನ್ ಮಗುನ ನನ್ ಕೈಯಾರೆ ಮಾತ್ರ ಕೊಲ್ಲು ಅಂತ ಹೇಳ್ಬೇಡಿ. ಇದು ನಿಮ್ ಮಗು ರೀ, ನಿಮ್ ಮಗು. ನೀನ್ ಏನೇ ಹೇಳಿದ್ರು ನಾನ್ ನಂಬೋದಿಲ್ಲ. ನಾನ್ ನಂಬಲ್ಲ. ನೋಡು, ನೀನ್ ಈ ಮನೇಲೆ ಇದ್ಕೊಂಡು ನೀನ್ ನಿರಪರಾಧಿಂದ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ರೆ ಮೊದ್ಲು ಆ ಪಿಂಡನ ಆಚೆಗೆ ತೊಲಗಿಸು. ಇಲ್ಲ, ಈ ಡೈವರ್ಸ್ ಪೇಪರ್ ಸೈನ್ ಹಾಕಿ ಆ ಹಾದ್ರದ ಕಳಂಕರ ಹೊತ್ಕೊಂಡು ಈ ಮನೆ ಆಚೆಗೆ ತೊಲಗು. ಇವತ್ತೇ ಡಿಸೈಡ್ ಆಗ್ಬೇಕು ನಿನ್ಗೆ ಈ ಮಗು ಮುಖ್ಯನೋ ಶೀಲ ಮುಖ್ಯನೋ ಅಂತ. ತುಳು ಸಾಯಿಸ್ಬಿಡ್ತೇನೆ ನಿನ್ನ. ಮಗು ಬೇಕೇನೆ? ಚಂಡ ಎಲ್ಲಿಂದ ವಕ್ರಿಸ್ಲೋ? ಇವತ್ತೇ ಡಿಸೈಡ್ ಆಗ್ಬೇಕು ನಿನಗ್ ಮಗು ಮುಖ್ಯನೋ ಶೀಲ ಮುಖ್ಯನೋ ಅಂತ. ಮಿಸ್ಟರ್ ಆಕಾಶ್, ನಾನೊಬ್ಬ ಡಾಕ್ಟರ್ ಆಗಿ ನನ್ನ ಕರ್ತವ್ಯನ ನಿರ್ವಹಿಸಿದ್ದೀನಿ, ಆದ್ರೆ ನೀವು ಒಬ್ಬ ಗಂಡನಾಗಿ ನಿಮ್ ಜವಾಬ್ದಾರಿನ ಮರಿಬಾರ್ದು. ನೋಡಿ, ಈ ಟ್ಯಾಬ್ಲೆಟ್ ಟಾನಿಕ್ ಕೊಡ್ತಾ ಇದ್ದೀನಿ, ತಪ್ಪದೆ ಕೊಡಿ, ಇಲ್ಲ ಅಂದ್ರೆ ಅನಿಮಿಕ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್, ನಾನು ಇನ್ ಬರ್ತೀನಿ. ಗುಡ್ ಲಕ್. ನೋಡಿ, ಡಾಕ್ಟರ್ ಸುಳ್ಳು ಹೇಳ್ಬಾರ್ದು ಅಂತಾರೆ, ಆದ್ರೆ ಕೆಲವು ಟೈಮಲ್ಲಿ ಅನಿವಾರ್ಯವಾಗಿ ಸುಳ್ಳು ಹೇಳ್ಬೇಕಾಗುತ್ತೆ. ನಿಮಗೋಸ್ಕರ ಅಬಾರ್ಷನ್ ಮಾಡಿದ್ದೀನಿ ಅಂತ ಆಕಾಶ್ ಹತ್ರ ಸುಳ್ಳು ಹೇಳಿದ್ದೀನಿ. ನಿಮ್ ತಂಗಿ ಮಗು ಪ್ರಾಣ ಉಳಿಸಿದ್ದೀನಿ, ಆದ್ರೆ ಎದೆಲ್ಲಿರೋ ಕೆಮ್ಮನ ಹೊಟ್ಟೆಲಿರೋ ಮಗುನ ಜಾಸ್ತಿ ದಿನ ಇಟ್ಕೊಳಕಾಗಲ್ಲ. ಆದಷ್ಟು ಬೇಗ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಆಯ್ತು ಡಾಕ್ಟ್ರೆ.
ನೀವು ಮಾಡಿದ ಉಪಕಾರನ್ನ ನಾನು ಈ ಜನ್ಮದಲ್ಲಿ ಮರೆಯಲ್ಲ. ಇಟ್ಸ್ ಓಕೆ.